ನಾವು ಈ ಒಂದು ವಿಡಿಯೋದಲ್ಲಿ ಬಹುಪದೋಕ್ತಿಗಳ ಭಾಗಾಕಾರವನ್ನು ತಿಳಿದುಕೊಳ್ತಾ ಇದ್ದೇವೆ ಈ ಬಹುಪದೋಕ್ತಿಗಳ ಭಾಗಾಕಾರವನ್ನು ದೀರ್ಘ ಭಾಗಾಕಾರ ವಿಧಾನದಿಂದ ಲಾಂಗ್ ಡಿವಿಷನ್ ಆಲ್ಜಿಬ್ರೋಯಿಕ್ ಲಾಂಗ್ ಇಂದ ಹೇಗೆ ಮಾಡೋದು ಅಂತ ತಿಳಿದುಕೊಳ್ತಾ ಇದ್ದೇವೆ ಅದಕ್ಕಾಗಿ ಮೊದಲಿಗೆ ನಾನು ಅತ್ಯಂತ ಸರಳ ಒಂದು ಉದಾಹರಣೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇನೆ ಈಗ ನಾವು ತೆಗೆದುಕೊಳ್ತಾ ಇರುವಂತಹ ಉದಾಹರಣೆ ಅಂತ ಹೇಳಿದ್ರೆ ಎರಡು ಎಕ್ಸ್ ಪ್ಲಸ್ ನಾಲ್ಕು ಈ ಒಂದು ದ್ವಿಪದೋಕ್ತಿಯನ್ನು ಎರಡರಿಂದ ಭಾಗಿಸ್ತಾ ಇದ್ದೇವೆ ಇದು ನಿಮಗೆ ಅತ್ಯಂತ ಸುಲಭವಾಗಿದೆ ಈ ಹಿಂದೆ ಈ ಥರದ ಲೆಕ್ಕಗಳನ್ನು ಮಾಡಿರ್ತೀರಿ ಎರಡು ಎಕ್ಸ್ ಪ್ಲಸ್ ನಾಲ್ಕು ಬೈ ಎರಡು ಅಂತ ಹೇಳಿದ್ರೆ ಎರಡು ಎಕ್ಸನ್ನು ಎರಡರಿಂದ ಭಾಗಿಸ್ತಾರೆ ಹಾಗೆ ನಾಲ್ಕನ್ನು ಎರಡರಿಂದ ಭಾಗಿಸ್ತೀರಿ ಎಕ್ಸ್ ಪ್ಲಸ್ ಎರಡು ಡಿವೈಡೆಡ್ ಬೈ ಎರಡು ಒನ್ಲಿ ಎರಡು ಬರುತ್ತೆ ಅಂದರೆ ಅರ್ಥ ಎಕ್ಸ್ ಪ್ಲಸ್ ಎರಡು ಇದನ್ನು ಇನ್ನೊಂದು ರೀತಿ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಎರಡನ್ನ ನಾವು ಸಾಮಾನ್ಯ ಅಪವರ್ತನವಾಗಿ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಎರಡು ದೊರಕುತ್ತೆ ಈ ಎರಡು ಮತ್ತು ಈ ಎರಡು ಕ್ಯಾನ್ಸಲ್ ಆಗಿ ನಮಗೆ ಇದೇ ಉತ್ತರ ದೊರಕುತ್ತೆ ಈಗ ನಾವು ಈ ಒಂದು ಸಮಸ್ಯೆಯನ್ನು ಈ ಆಲ್ಜಿಬ್ರಾಯಿಕ್ ಲಾಂಗ್ ಡಿವಿಷನ್ ದೀರ್ಘ ಭಾಗಾಕಾರ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಈ ಒಂದು ಸಮಸ್ಯೆಗೆ ದೀರ್ಘ ಭಾಗಾಕಾರ ವಿಧಾನ ಅತ್ಯಂತ ಜಾಸ್ತಿನೇ ಆಗತ್ತೆ ಅದರ ಅವಶ್ಯಕತೆ ಏನು ಇರೋದಿಲ್ಲ ಸುಲಭವಾಗಿ ನಮ್ಗೆ ಈ ವಿಧಾನದಲ್ಲೇ ಉತ್ತರ ದೊರಕುತ್ತೆ ಆದ್ರೆ ಈ ಸರಳ ಸಮಸ್ಯೆಯಿಂದ ನಾವು ದೀರ್ಘ ಭಾಗಾಕಾರ ವಿಧಾನ ಅಂದ್ರೆ ಏನು ಅದರ ಪ್ರೋಸೆಸ್ ಹೇಗಿರುತ್ತೆ ಅದನ್ನ ಹೇಗೆ ಮಾಡಬಹುದು ಹೇಳಿ ತಿಳಿದುಕೊಳ್ಬಹುದಾಗಿರತ್ತೆ ಅದಕ್ಕಾಗಿ ನಾನು ಈ ಸಮಸ್ಯೆಯನ್ನು ದೀರ್ಘ ಭಾಗಾಕಾರ ವಿಧಾನದಿಂದ ಹೇಗೆ ಮಾಡೋದು ಅಂತ ಹೇಳಿ ವಿವರಣೆ ಕೊಡ್ತಾ ಇದ್ದೇನೆ ಈಗ ಮೊದಲಿಗೆ ಎರಡು ಎಕ್ಸ್ ಪ್ಲಸ್ ನಾಲ್ಕನ್ನ ಎರಡರಿಂದ ಭಾಗಿಸುವಂಥದ್ದನ್ನ ನಾವು ಯಾವ ರೀತಿ ಸಂಖ್ಯೆಯನ್ನ ಭಾಗಿಸ್ತೇವೆ ಅದೇ ರೀತಿಯಾಗಿ ಬರೆದುಕೊಳ್ತೇವೆ ನಮಗೆ ಗೊತ್ತಿದೆ ನಾವು ಭಾಗಾಕಾರವನ್ನು ಅತ್ಯಂತ ಗರಿಷ್ಠ ಸ್ಥಾನದಿಂದ ಪ್ರಾರಂಭ ಮಾಡ್ತೇವೆ ಹಾಗೆ ಇಲ್ಲಿಯೂ ಸಹ ಬಹುಪದೋಕ್ತಿಯ ಗರಿಷ್ಠಘಾತವಿರುವ ಸಂಖ್ಯೆಯಿಂದ ದೀರ್ಘ ಭಾಗಾಕಾರವನ್ನ ಪ್ರಾರಂಭ ಮಾಡ್ತೇವೆ ನಾವು ಎರಡು ಎಕ್ಸ್ ಅನ್ನ ಎರಡರಿಂದ ಭಾಗಿಸ್ತೇವೆ ಅಂತ ಹೇಳಿದ್ರೆ ಎಷ್ಟಾವರ್ತಿ ಅಂತ ತಿಳಿದ್ಕೊಳ್ಬೇಕು ಅಂದ್ರೆ ಎರಡನ್ನ ನಾವು ಯಾವುದರಿಂದ ಗುಣಸಿದ್ರೆ ನಮಗೆ ಎರಡು ಎಕ್ಸ್ ದೊರಕುತ್ತೆ ಹ ನಾವು ಎರಡನ್ನ ಎಕ್ಸ್ನಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಎರಡು ಎಕ್ಸ್ ದೊರಕುತ್ತೆ ಹಾಗಾಗಿ ಇದು ಎಕ್ಸ್ ವರ್ತಿ ಆಗತ್ತೆ ಹಾಗಾದ್ರೆ ಎರಡು ಇಂಟು ಎಕ್ಸ್ ಅಂತ ಹೇಳಿದ್ರೆ ಎರಡು ಎಕ್ಸ್ ಆಯಿತು ಆ್ಯಸ್ ಯೂಶುಯಲ್ ನಾವು ಭಾಗಾಕಾರ ಮಾಡಿದ ನಂತರ ಇದನ್ನ ಕಳೀತಾ ಇದ್ದೇವೆ ಕಳೆದ್ವಿ ಅಂತ ಹೇಳಿದ್ರೆ ಮೈನಸ್ ಮಾಡಿದ್ವಿ ಅಂತ ಹೇಳಿದ್ರೆ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಕ್ಯಾನ್ಸಲ್ ಆಗಿ ಇನ್ನು ನಮಗೆ ಉಳಿತಾ ಇರುವಂಥದ್ದು ನಾಲ್ಕು ಆಗಿದೆ ಪ್ಲಸ್ ನಾಲ್ಕು ಆಗಿದೆ ಈಗ ನಾಲ್ಕನ್ನು ನಾವು ಎರಡರಿಂದ ಭಾಗಿಸ್ತಾ ಅಂದರೆ ಎರಡು ಎಷ್ಟಾವರ್ತಿ ನಾಲ್ಕು ನಮಗೆ ತಿಳಿದಿದೆ ಎರಡಾವರ್ತಿ ಅಂದರೆ ಅದು ಪ್ಲಸ್ ಎರಡು ಆಗಿದೆ ಎರಡು ಪ್ಲಸ್ ನಾಲ್ಕು ಆಯಿತು ಈಗ ನಾಲ್ಕನ್ನು ಸಹ ನಾವು ಕಳೀತಾ ಇದ್ದೇವೆ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಅಂತ ಹೇಳಿದ್ರೆ ನಮಗೆ ಉಳಿಯುವಂಥದ್ದು ಸೊನ್ನೆ ನೀವು ಇಲ್ಲಿ ಗಮನಿಸಬಹುದು ಈ ರೀತಿ ಮಾಡಿದಾಗಿಯೂ ಸಹ ಎಕ್ಸ್ ಪ್ಲಸ್ ಎರಡೇ ಉತ್ತರವಾಗಿ ದೊರಕ್ತಾ ಇದೆ ಹಾಗಾದ್ರೆ ಇದು ಈ ಒಂದು ಸಮಸ್ಯೆಗೆ ಅತ್ಯಂತ ಉದ್ದವಾದಂತಹ ವಿಧಾನ ಆದರೂ ಸಹ ದೀರ್ಘ ಭಾಗಾಕಾರ ವಿಧಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದೆ ಅಂದ್ರೆ ಅರ್ಥ ದೀರ್ಘ ಭಾಗಾಕಾರ ವಿಧಾನವನ್ನು ನಾವು ಗರಿಷ್ಠ ಗಾತವಿರುವ ಪದದಿಂದ ಪ್ರಾರಂಭ ಮಾಡ್ತೀವಿ ಉಳಿದೆಲ್ಲ ಪದಗಳನ್ನು ನೆಗ್ಲೆಕ್ಟ್ ಮಾಡಿ ಆ ರೀತಿಯಾಗಿ ನಾವು ವಿಧಾನವನ್ನು ಪ್ರಾರಂಭ ಮಾಡ್ತೀವಿ ಈ ವಿಧಾನವನ್ನು ಮತ್ತಷ್ಟು ವಿವರವಾಗಿ ಇನ್ನೊಂದಷ್ಟು ಉದಾಹರಣೆಗಳನ್ನು ತೆಗೆದುಕೊಂಡು ಅರ್ಥ ಮಾಡಿಕೊಳ್ಳೋಣ ನಾನೀಗ ಮೊದಲಿಗೆ ಈಗ ಇನ್ನೊಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ ಆ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಆರು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒಂದು ನಾವೀಗ ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಆರು ಬಹುಪದೋಕ್ತಿಯನ್ನು ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸಬೇಕಾಗತ್ತೆ ಅದಕ್ಕಾಗಿ ನಾನು ಮತ್ತೊಮ್ಮೆ ಈ ಒಂದು ಬಹುಪದೋಕ್ತಿಯನ್ನು ಈ ದೀರ್ಘ ಭಾಗಾಕಾರ ವಿಧಾನದಲ್ಲಿ ಬರೆದುಕೊಳ್ತೇನೆ ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಆರು ಭಾಗಿಸು ಎಕ್ಸ್ ಪ್ಲಸ್ ಒಂದು ಆ್ಯಸ್ ಈಗ ನಾವೀಗೇನು ಮಾಡ್ತಾ ಇದ್ದೀವಿ ಅತ್ಯಂತ ಗರಿಷ್ಠ ಸ್ಥಾನದಿಂದ ಇಲ್ಲಿ ಅತ್ಯಂತ ಗರಿಷ್ಠ ಸ್ಥಾನ ಅಂದರೆ ಎಕ್ಸ್ಕ್ವಯರ್ ಆಗಿದೆ ಇನ್ನು ನಾವು ಈ ಡಿವೈಡ್ ಮಾಡ್ತಾ ಇರುವಂತಹ ಉಪದೋಕ್ತಿಯಲ್ಲೂ ಅತ್ಯಂತ ಗರಿಷ್ಠ ಅಂತೇಳಿದ್ರೆ ಎಕ್ಸ್ ಆಗಿದೆ ಎಕ್ಸ್ ಎಷ್ಟಾವರ್ತಿ ಎಕ್ಸ್ಕ್ವಯರ್ ನಮಗೆ ಬರುತ್ತೆ ಅಂತ ಹೇಳಿದ್ರೆ ಎಕ್ಸನ್ನು ಯಾವುದರಿಂದ ಗುಣಿಸಿದ್ರೆ ನಮಗೆ ಸ್ಕ್ವೇರ್ ದೊರಕುತ್ತೆ ಅಂತ ನೋಡಿದ್ರೆ ಅದು ಎಕ್ಸ್ ಆಗಿದೆ ಎಕ್ಸ್ ಸ್ಕ್ವೇರ್ ಪಡಿಬೇಕು ಅಂತ ಹೇಳಿದ್ರೆ ಎಕ್ಸ್ ಅನ್ನ ಎಕ್ಸ್ ಇಂದ ಗುಣಿಸ್ಬೇಕಾಗಿದೆ ನಾನೀಗ ಇದನ್ನ ಎಕ್ಸ್ ಸ್ಥಾನದಲ್ಲಿ ಬರಿತಾ ಇದ್ದೇನೆ ಎಕ್ಸ್ ಇಂಟು ಎಕ್ಸ್ ಅಂತ ಹೇಳಿದ್ರೆ ನಮಗೆ ಎಕ್ಸ್ಕ್ವಯರ್ ದೊರಕುತ್ತೆ ಇನ್ನು ಎಕ್ಸ್ ಇಂಟು ಪ್ಲಸ್ ಒಂದು ಅಂತ ಹೇಳಿದ್ರೆ ಒಂದು ಎಕ್ಸ್ ದೊರಕಿದೆ ಈಗ ನಮಗೆ ತಿಳಿದಿದೆ ನಾವು ಇದನ್ನ ಕಳಿಬೇಕಾಗಿದೆ ಅಂದರೆ ಎಕ್ಸ್ಕ್ವಯರ್ ಪ್ಲಸ್ ಒಂದು ಎಕ್ಸ್ ಇಷ್ಟು ಪೂರ್ತಿ ನಾವು ಮೈನಸ್ ಮಾಡಬೇಕಾಗಿದೆ ಈ ರೀತಿಯಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು ಎಕ್ಸ್ ಅನ್ನ ಮೈನಸ್ ಮಾಡಿದ್ವಿ ಅಂತ ಹೇಳಿದ್ರೆ ನೀವು ಗಮನಿಸಿ ಇದು ಈ ಮೈನಸ್ ಅನ್ನೋದು ಈ ಎರಡೂ ಪದಕ್ಕೆ ಸೇರಿರೋದ್ರಿಂದ ಎಕ್ಸ್ ಸ್ಕ್ವೇರ್ನ ಬೆಲೆಯೂ ಮೈನಸ್ ಆಗುತ್ತೆ ಪ್ಲಸ್ ಒಂದು ಎಕ್ಸ್ ಅಂತ ಅದು ಸಹ ಮೈನಸ್ ಒಂದು ಎಕ್ಸ್ ಆಗುತ್ತೆ ಈಗ ಪ್ಲಸ್ ಎಕ್ಸ್ ಸ್ಕ್ವೇರ್ ಮತ್ತು ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಇನ್ನು ಇಲ್ಲಿ ಉಳ್ಕೊಳ್ಳುವಂಥದ್ದು ಮೂರು ಎಕ್ಸ್ ಅಲ್ಲಿ ಒಂದು ಎಕ್ಸ್ ಅನ್ನ ಕಳೀತಾ ಇದೀವಿ ಅಂತ ಹೇಳಿದ್ರೆ ನಮಗೆ ಉಳಿದುಕೊಳ್ಳುವಂಥದ್ದು ಪ್ಲಸ್ ಎರಡು ಎಕ್ಸ್ ಆಗಿದೆ ಇನ್ನು ಪ್ಲಸ್ ಆರು ಉಳಿದುಕೊಳ್ಳುತ್ತೆ ಅಂದ್ರೆ ಪ್ಲಸ್ ಆರು ಮೈನಸ್ ಸೊನ್ನೆ ಅಂತ ಹೇಳಿದ್ರೆ ಅದು ಪ್ಲಸ್ ಆರೆ ಆಗುತ್ತೆ ಈಗ ಸಹ ನಾವು ಈ ಒಂದು ವಿಧಾನವನ್ನು ಮುಂದುವರಿಸ್ತೇವೆ ಇದರಲ್ಲಿ ಅತ್ಯಂತ ಗರಿಷ್ಠ ಸ್ಥಾನ ಹೇಳಿದ್ರೆ ಎರಡು ಎಕ್ಸ್ ನಾವು ಎರಡು ಎಕ್ಸ್ ಅನ್ನ ಪಡಿಬೇಕು ಅಂತೇಳಿದ್ರೆ ಎಕ್ಸನ್ನು ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಅಥವಾ ಯಾವುದರಿಂದ ಗುಣಿಸ್ಬೇಕು ಅಂತ ನೀವು ಗಮನಿಸಿದ್ರೆ ಅದು ಎರಡು ಆಗಿದೆ ಹಾಗಾಗಿ ಎಕ್ಸ್ ಇಂಟು ಎರಡು ನಮಗೆ ಎರಡು ಎಕ್ಸನ್ನು ಕೊಡುತ್ತೆ ನಾನೀಗ ಇದರ ಕಾನ್ಸ್ಟೆಂಟ್ ಸ್ಥಾನದಲ್ಲಿ ಪ್ಲಸ್ ಎರಡನ್ನು ಬರಿತಾ ಇದ್ದೀನಿ ಪ್ಲಸ್ ಎರಡು ಇಂಟು ಎಕ್ಸ್ ಅಂತ ಹೇಳಿದ್ರೆ ಎರಡು ಎಕ್ಸ್ ಆಯಿತು ಹಾಗೆ ಪ್ಲಸ್ ಒಂದು ಇಂಟು ಎರಡು ಅಂತ ಹೇಳಿದ್ರೆ ಪ್ಲಸ್ ಎರಡು ಆಯಿತು ನಾವು ಈ ಎರಡು ಎಕ್ಸ್ ಪ್ಲಸ್ ಆರರಿಂದ ಎರಡು ಎಕ್ಸ್ ಪ್ಲಸ್ ಎರಡನ್ನ ಕಳಿಬೇಕಾಗತ್ತೆ ಕಳೀತಾ ಇದ್ದೀವಿ ಅಂದರೆ ಪ್ಲಸ್ ಎರಡು ಎಕ್ಸ್ ಇದ್ದಿದ್ದು ಮೈನಸ್ ಎರಡು ಎಕ್ಸ್ ಆಗುತ್ತೆ ಹಾಗೆ ಪ್ಲಸ್ ಎರಡು ಇರುವಂಥದ್ದು ಮೈನಸ್ ಎರಡು ಆಯಿತು ಪ್ಲಸ್ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಕ್ಯಾನ್ಸಲ್ ಆಗಿ ನಮಗೆ ಪ್ಲಸ್ ಆರರಲ್ಲಿ ಎರಡನ್ನ ಕಳೆದಾಗ ಉಳಿಯುವಂಥದ್ದು ಪ್ಲಸ್ ನಾಲ್ಕು ಆಗಿದೆ ಈ ನಾಲ್ಕು ಅನ್ನುವಂಥದ್ದು ಈ ಬಹುಪದೋಕ್ತಿಯನ್ನು ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸಿದಾಗ ಬರುವಂತಹ ಶೇಷ ಆಗಿದೆ ಹಾಗಾದರೆ ಎಕ್ಸ್ ಪ್ಲಸ್ ಒಂದರಿಂದ ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಆರನ್ನು ಬಾಗ್ಸಿದ್ವಿ ಅಂತ ಹೇಳಿದ್ರೆ ನಮಗೆ ಸಿಗುವಂಥದ್ದು ಎಕ್ಸ್ ಪ್ಲಸ್ ಎರಡು ಮತ್ತು ಶೇಷ ನಾಲ್ಕು ಇದನ್ನು ನಾವು ಈ ರೀತಿಯಾಗಿಯೂ ಸಹ ಬರಿಬಹುದಾಗಿರತ್ತೆ ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಆರನ್ನು ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಎಕ್ಸ್ ಪ್ಲಸ್ ಎರಡು ದೊರಕುತ್ತೆ ಹಾಗೆ ಪ್ಲಸ್ ನಾಲ್ಕು ಬಾಗಿಸು ಎಕ್ಸ್ ಪ್ಲಸ್ ಒಂದು ಆಗುತ್ತೆ ಈಗ ನಾವು ಈ ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಆರು ದೊರಕುತ್ತೀಯೇ ಅಂತ ನೋಡಿದ್ರೆ ಈ ಎರಡು ಪದಗಳನ್ನು ಎಕ್ಸ್ ಪ್ಲಸ್ ಒಂದರಿಂದ ಗುಣಿಸಿ ಮತ್ತು ಬಾಗ್ಸಿದ್ವಿ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಎರಡು ಇಂಟು ಎಕ್ಸ್ ಪ್ಲಸ್ ಒಂದು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒಂದು ಪ್ಲಸ್ ನಾಲ್ಕು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒಂದು ಹಾಂ ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದರಿಂದ ಗುಣಿಸಿದ್ರಿ ಮತ್ತೆ ಬಾಕ್ಸಿದ್ರಿ ಅಂತ ಹೇಳಿದ್ರೆ ನೀವೀಗ ನೋಡ್ಬೋದು ಈ ಎಕ್ಸ್ ಪ್ಲಸ್ ಎರಡು ಇಂಟು ಎಕ್ಸ್ ಪ್ಲಸ್ ಒಂದನ್ನು ಸುಲಭ ರೂಪಕ್ಕೆ ತಂದು ಅದಕ್ಕೆ ನಾಲ್ಕನ್ನು ಸೇರಿಸಿದ್ರಿ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಆರೆ ದೊರಕುತ್ತೆ ನಾವು ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ನಾವು ತೆಗೆದುಕೊಳ್ತಾ ಇರುವಂತಹ ಉದಾಹರಣೆ ಅಂತ ಹೇಳಿದ್ರೆ ಈಗ ಎಕ್ಸ್ಕ್ವಯರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ನಾಲ್ಕು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ನಾಲ್ಕು ಈ ಒಂದು ಸಮಸ್ಯೆಯನ್ನು ನಾವು ಯಾ ಯಾವ ರೀತಿಯಾಗಿ ದೀರ್ಘ ಭಾಗಾಕಾರ ವಿಧಾನದಿಂದ ಮಾಡಬಹುದು ಅಂತ ಹೇಳಿ ತಿಳಿಯೋಣ ಮತ್ತೊಮ್ಮೆ ನಾನು ಈ ಲೆಕ್ಕವನ್ನು ದೀರ್ಘ ಭಾಗಾಕಾರ ವಿಧಾನದಲ್ಲಿ ಬರೆದುಕೊಳ್ಳೋಕೆ ಇಷ್ಟಪಡ್ತೇನೆ ಎಕ್ಸ್ಕ್ವಯರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ನಾಲ್ಕನ್ನು ನಾವು ಎಕ್ಸ್ ಪ್ಲಸ್ ನಾಲ್ಕರಿಂದ ಭಾಗಿಸ್ತಾ ಇದ್ದೇವೆ ಮೊದಲಿಗೆ ನಾವು ತಿಳಿದಿದೆ ಈ ಗರಿಷ್ಠ ಗಾತವಿರುವ ಪದವನ್ನು ಮಾತ್ರ ಪರಿಗಣಿಸಿ ಉಳಿದೆಲ್ಲವನ್ನು ನಾವು ನೆಗ್ಲೆಕ್ಟ್ ಮಾಡ್ತೇವೆ ಇದರಲ್ಲಿ ಅತ್ಯಂತ ಗರಿಷ್ಠ ಗಾತವಿರುವಂಥದ್ದು ಎಕ್ಸ್ಕ್ವಯರ್ ಆಗಿದೆ ಈಗ ಎಕ್ಸ್ಕ್ವಯರ್ ಅನ್ನ ರಿಂದ ಭಾಗಿಸ್ಬೇಕು ಅಂತ ಹೇಳಿದ್ರೆ ಎಷ್ಟ ಆವರ್ತಿ ಅಂತ ತಿಳಿದುಕೊಳ್ಳೋದಕ್ಕೆ ಎಕ್ಸನ್ನು ನಾವು ಯಾವುದರಿಂದ ಗುಣಿಸಿದ್ರೆ ನಮಗೆ ಎಕ್ಸ್ಕ್ವಯರ್ ದೊರಕುತ್ತೆ ಅಂತ ನೋಡಿದ್ರೆ ಅದು ಎಕ್ಸ್ ಆಗಿದೆ ಈಗ ನಾನು ಎಕ್ಸನ್ನು ಎಕ್ಸಿಂದ ಗುಣಿಸಿದೆ ಅಂತ ಹೇಳಿದ್ರೆ ಎಕ್ಸ್ಕ್ವಯರ್ ದೊರಕುತ್ತೆ ಅದಕ್ಕಾಗಿ ನಾನು ಇಲ್ಲಿ ಈ ಎಕ್ಸ್ನ ಸ್ಥಾನದಲ್ಲಿ ಇದ್ದೀನಿ ಎಕ್ಸ್ ಇಂಟು ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಆಯಿತು ಹಾಗೆ ಎಕ್ಸ್ ಇಂಟು ನಾಲ್ಕು ಅಂತ ಹೇಳಿದ್ರೆ ನಾಲ್ಕು ಎಕ್ಸ್ ಆಯಿತು ಭಾಗಾಕಾರ ಮಾಡಿದ ನಂತರ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಕಳಿತಾ ಇದ್ದೇವೆ ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸನ್ನು ಕಳಿತಾ ಇದ್ದೇವೆ ಅಂದರೆ ಆಗ ನಮಗೆ ಚಿಹ್ನೆ ಬದಲಾವಣೆ ಆಗುತ್ತೆ ನಿಮಗೆ ಗೊತ್ತಿರ್ಬೋದು ಎಕ್ಸ್ಕ್ವಯರ್ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ ಹಾಗೆ ಪ್ಲಸ್ ನಾಲ್ಕು ಎಕ್ಸ್ ಇರುವಂಥದ್ದು ಮೈನಸ್ ನಾಲ್ಕು ಎಕ್ಸ್ ಆಗುತ್ತೆ ಎಕ್ಸ್ಕ್ವಯರ್ ಮತ್ತು ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ ಯಾಕೆಂದರೆ ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಇನ್ನು ಪ್ಲಸ್ ಐದು ಎಕ್ಸ್ ಅಲ್ಲಿ ಮೈನಸ್ ನಾಲ್ಕು ಎಕ್ಸ್ ಅಂತ ಹೇಳಿದ್ರೆ ನಮಗೆ ಉಳಿತಾ ಇರುವಂಥದ್ದು ಒಂದು ಎಕ್ಸ್ ಪ್ಲಸ್ ನಾಲ್ಕು ಮೈನಸ್ ಜೀರೋ ಅಂತ ಹೇಳಿದ್ರೆ ಪ್ಲಸ್ ನಾಲ್ಕೆ ಉಳಿಯುತ್ತೆ ಹಾಗೆ ನಾವೀಗ ಪ್ಲಸ್ ಒಂದು ಎಕ್ಸ್ ಅನ್ನು ಎಕ್ಸ್ ಇಂದ ಭಾಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಷ್ಟು ಆವರ್ತಿ ಅಂತ ಗೊತ್ತಿದೆ ಅದು ಪ್ಲಸ್ ಒಂದು ಆಗುತ್ತೆ ನಾವೀಗ ಅದನ್ನು ಸ್ಥಿರಾಂಕದ ಸ್ಥಾನದಲ್ಲಿ ಬರಿತಾ ಇದ್ದೇವೆ ಈಗ ಒಂದಾವರ್ತಿ ಗುಣಸುದ್ವಿ ಅಂತ ಹೇಳಿದ್ರೆ ಒಂದು ಇಂಟು ಎಕ್ಸ್ ಒಂದು ಎಕ್ಸ್ ಆಯಿತು ಹಾಗೆ ಪ್ಲಸ್ ನಾಲ್ಕು ಇಂಟು ಒಂದು ಅಂತ ಹೇಳಿದ್ರೆ ನಾಲ್ಕು ಆಯಿತು ನಾವು ಕಳೀತಾ ಇದ್ದೇವೆ ಅಂತ ಹೇಳಿದ್ರೆ ಚಿಹ್ನೆ ಬದಲಾವಣೆ ಆಗುತ್ತೆ ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು ಹಾಗೆ ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಮಾಡ್ತಾ ಇದ್ದೇವೆ ಒಂದು ಎಕ್ಸ್ ಒಂದು ಎಕ್ಸ್ ಕ್ಯಾನ್ಸಲ್ ಆಯಿತು ಹಾಗೆ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗಿ ಉಳಿದುಕೊಳ್ತಾ ಇರುವಂಥದ್ದು ಸೊನ್ನೆ ಅಂದರೆ ಶೇಷ ಇಲ್ಲಿ ಸೊನ್ನೆ ಬಂತು ಹಾಗಾದರೆ ಎಕ್ಸ್ಕ್ವಯರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ನಾಲ್ಕನ್ನು ಎಕ್ಸ್ ಪ್ಲಸ್ ನಾಲ್ಕರಿಂದ ಭಾಗಿಸ್ತಿದ್ದೇವೆ ಅಂತ ಹೇಳಿದ್ರೆ ನಮಗೆ ಸೊನ್ನೆ ದೊರಕುತ್ತೆ ಇದನ್ನು ನಾವು ಇನ್ನೊಂದು ರೀತಿಯಲ್ಲಿಯೂ ಸಹ ಮಾಡ್ಬೋದಾಗಿರುತ್ತೆ ಅದು ಅಪವರ್ತನ ವಿಧಾನದಿಂದ ಅದು ನಿಮಗೆ ತಿಳಿದಿದೆ ಈಗ ಎಕ್ಸ್ ಕ್ವಯರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ನಾಲ್ಕನ್ನು ಎಕ್ಸ್ ಪ್ಲಸ್ ನಾಲ್ಕರಿಂದ ಭಾಗಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಮೊದಲಿಗೆ ಈ ಎಕ್ಸ್ಕ್ವಯರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ನಾಲ್ಕನ್ನು ನಾವು ಅಪವರ್ತನಗಳಾಗಿ ಬರೆದುಕೊಳ್ಳೋಣ ಎರಡು ಸಂಖ್ಯೆಯನ್ನು ಕೂಡಿದ್ರೆ ಐದು ಎಕ್ಸ್ ಮತ್ತು ಗುಣಿಸಿದ್ರೆ ನಾಲ್ಕು ಬರ್ತಾ ಇದೆ ಅಂತ ಹೇಳಿದ್ರೆ ಆ ಎರಡು ಸಂಖ್ಯೆಗಳು ಯಾವುದಾಗತ್ತೆ ನಾಲ್ಕು ಮತ್ತೆ ಒಂದು ಅಂದರೆ ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ರೂಪದಲ್ಲಿ ಬರಿತಾ ಇದ್ದೀನಿ ಎಕ್ಸ್ ಪ್ಲಸ್ ಒಂದು ಆಯಿತು ಬಾಗಿಸು ಎಕ್ಸ್ ಪ್ಲಸ್ ನಾಲ್ಕು ನೀವಿಲ್ಲಿ ಇಲ್ಲಿ ಗಮನಿಸ್ಬೋದು ನಾಲ್ಕು ಇಂಟು ಒಂದು ಅಂತ ಹೇಳಿದ್ರೆ ನಾಲ್ಕು ಬರುತ್ತೆ ನಾಲ್ಕು ಪ್ಲಸ್ ಒಂದು ಅಂತ ಹೇಳಿದ್ರೆ ಐದು ಬರುತ್ತೆ ಇಲ್ಲಿ ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಕ್ಯಾನ್ಸಲ್ ಆಗಿ ನಮಗೆ ದೊರಕ್ತಾ ಇರುವಂಥದ್ದು ಎಕ್ಸ್ ಪ್ಲಸ್ ಒಂದೇ ಆಗಿದೆ ಈ ರೀತಿ ಅಪವರ್ತನ ವಿಧಾನದಿಂದ ಸಹ ನಾವು ಈ ಬಹುಪದೋಕ್ತಿಗಳ ಭಾಗಾಕಾರವನ್ನು ಮಾಡಬಹುದಾಗಿರುತ್ತೆ ಆದರೆ ಈ ಹಿಂದಿನ ಉದಾಹರಣೆಯನ್ನು ನೀವು ಗಮನಿಸಿದ್ರೆ ಇಲ್ಲಿ ನಮಗೆ ನಾಲ್ಕು ಶೇಷ ದೊರಕತ್ತು ಅಂದರೆ ಈ ದೀರ್ಘ ಭಾಗಾಕಾರ ವಿಧಾನದಿಂದ ಪೂರ್ಣವಾಗಿ ಭಾಗವಾಗುವಂತಹ ಬಹುಪದೋಕ್ತಿಗಳನ್ನಲ್ಲದೆ ಶೇಷವನ್ನು ಉಳಿಸುವಂತಹ ಈ ಸುಲಭವಾಗಿ ಅಪವರ್ತನ ಮಾಡಲು ಸಾಧ್ಯ ಇಲ್ಲದಲೇ ಇರುವಂತಹ ಬಹುಪದೋಕ್ತಿಗಳನ್ನು ಸಹ ಸುಲಭವಾಗಿ ಭಾಗಿಸಬಹುದಾಗಿರುತ್ತೆ ಅದಕ್ಕಾಗಿ ಇದು ಅತ್ಯಂತ ಪ್ರಮುಖವಾದಂತಹ ವಿಧಾನ ಆಗಿದೆ ಯಾವುದೇ ಬಹುಪದೋಕ್ತಿಯನ್ನು ಎಷ್ಟೇ ಘಾತದಲ್ಲಿದ್ದರೂ ನಾವು ಸುಲಭವಾಗಿ ದೀರ್ಘ ಭಾಗಾಕಾರ ವಿಧಾನವನ್ನು ಬಳಸಿ ಭಾಗಿಸಬಹುದಾಗಿರುತ್ತೆ ಅದಕ್ಕಾಗಿ ನಾನೀಗ ಇದುವರೆಗೂ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನೋಡಿದ್ವಿ ಚರಾಕ್ಷರ ಘಾತ ಎರಡರಲ್ಲಿ ಇರುವಂತಹ ಒಂದು ಬಹುಪದೋಕ್ತಿಗಳನ್ನ ನೋಡಿದ್ವಿ ಈಗ ನಾನು ಈ ಗಾತ ಎರಡಿರುವಂತಹ ಬದಲು ಅದಕ್ಕಿಂತ ಹೆಚ್ಚು ಗಾತ ಇರುವಂತಹ ಒಂದು ಬಹುಪದೋಕ್ತಿಯನ್ನ ತೆಗೆದುಕೊಂಡು ಈ ದೀರ್ಘ ಭಾಗಾಕಾರ ವಿಧಾನ ಬಳಸಿ ಹೇಗೆ ಭಾಗಾಕಾರ ಮಾಡಬಹುದು ಅಂತ ಹೇಳಿ ತಿಳಿಸೋಕೆ ಇಷ್ಟಪಡ್ತೇನೆ ಅದಕ್ಕಾಗಿ ನಾವೀಗ ಇದೊಂದು ಸ್ವಲ್ಪ ಮಾಡೋಣ ಹಾಗೆ ಇಲ್ಲೊಂದು ಗೆರೆಯನ್ನ ತೆಗೆದುಕೊಳ್ಳೋಣ ಈಗ ನಾವು ತೆಗೆದುಕೊಳ್ಳಿರ್ತಾ ಇರುವಂತಹ ಉದಾಹರಣೆ ಅಂತ ಹೇಳಿದ್ರೆ ಮೂರು ಎಕ್ಸ್ನ ಗಾತ ಮೂರು ಪ್ಲಸ್ ಎರಡು ಎಕ್ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಮೈನಸ್ ನಾಲ್ಕು ಭಾಗಿಸು ಎಕ್ಸ್ಕ್ವಯರ್ ಪ್ಲಸ್ ಒಂದು ಆಗಿದೆ ಇಲ್ಲಿ ನೀವು ಗಮನಿಸ್ಬೋದು ನಾವು ತೆಗೆದುಕೊಳ್ತಾ ಇರುವಂತಹ ಬಹುಪದೋಕ್ತಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲ ಮತ್ತೊಂದು ಉದಾಹರಣೆಯಾಗಿದೆ ಎಕ್ಸ್ನ ಗಾತ ಮೂರು ಇದೆ ಹಾಗೆ ಇದುವರೆಗೂ ತೆಗೆದುಕೊಂಡಿದ್ದುವಂಥದ್ದು ನಾವು ಲೀನಿಯರ್ ಪಾಲಿನಾಮಿಯಲ್ಸ್ ಆಗಿತ್ತು ಚರಾಕ್ಷರದ ಗಾತ ಒಂದು ಇರುವಂತಹ ಒಂದು ಬಹುಪದೋಕ್ತಿಗಳಾಗಿತ್ತು ಈಗ ನಾವು ತೆಗೆದುಕೊಳ್ತಾ ಇರುವಂಥದ್ದು ಬಹುಪದೋ ಗಾತ ಎರಡಿರುವಂತಹ ಬಹುಪದೋಕ್ತಿ ಆಗಿದೆ ಈಗ ನಾವು ಈ ಒಂದು ಬಹುಪದೋಕ್ತಿಯನ್ನು ಎಕ್ಸ್ಕ್ವಯರ್ ಪ್ಲಸ್ ಒಂದರಿಂದ ಹೇಗೆ ಭಾಗಿಸಬಹುದು ಅಂತ ಹೇಳಿ ನೋಡೋಣ ಅದಕ್ಕಾಗಿ ನಾನು ದೀರ್ಘ ಭಾಗಾಕಾರ ವಿಧಾನದಲ್ಲಿ ಈ ಒಂದು ಸಮಸ್ಯೆಯನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಷ್ಟಪಡ್ತೇನೆ ಮೂರು ಎಕ್ಸ್ನ ಗಾತ ಮೂರು ಪ್ಲಸ್ ಎರಡು ಎಕ್ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಮೈನಸ್ ನಾಲ್ಕು ಆಗಿದೆ ಈ ಒಂದು ಬಹುಪದೋಕ್ತಿಯನ್ನು ನಾವು ಎಕ್ಸ್ ಸ್ಕ್ವಯರ್ ಪ್ಲಸ್ ಒಂದರಿಂದ ಭಾಗಿಸ್ತಾ ಇದ್ದೇವೆ ಈಗ ಸಹ ನಾವು ಮಾಡುವಂಥದ್ದು ಅತ್ಯಂತ ಗರಿಷ್ಠ ಸ್ಥಾನವನ್ನ ಗಮನಿಸ್ತೇವೆ ಅತ್ಯಂತ ಗರಿಷ್ಠ ಸ್ಥಾನ ಅಂತ ಹೇಳಿದ್ರೆ ಮೂರು ಎಕ್ಸ್ ಗಾತ ಮೂರು ಮೂರು ಎಕ್ಸ್ ನ ಗಾತ ಮೂರನ್ನ ಎಕ್ಸ್ ಸ್ಕ್ವಯರ್ನಿಂದ ಭಾಗಿಸ್ಬೇಕು ಸ್ಕ್ವೇರ್ ಅನ್ನ ನಾವು ಯಾವುದರಿಂದ ಗುಣಿಸಿದ್ರೆ ನಮಗೆ ಮೂರು ಎಕ್ಸ್ ನಗಾತ ಮೂರು ದೊರಕುತ್ತೆ ಇಲ್ಲಿ ಗಮನಿಸಿ ಸ್ಕ್ವೇರ್ ಅನ್ನ ನಾವು ಯಾವುದರಿಂದ ಗುಣಿಸಿದ್ರೆ ನಮಗೆ ಮೂರು ಎಕ್ಸ್ ನಗಾತ ಮೂರು ದೊರಕುತ್ತೆ ನಮಗೆ ಗೊತ್ತಿದೆ ಎಕ್ಸ್ ಸ್ಕ್ವೇರ್ ಅನ್ನ ನಾವು ಮೂರು ಎಕ್ಸ್ನಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಮೂರು ಎಕ್ಸ್ನ ಗಾತ ಮೂರು ದೊರಕುತ್ತೆ ಈಗ ಇದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ ಹ ಈಗ ಸ್ಕ್ವೇರ್ ಅನ್ನ ನಾವು ಮೂರು ನಿಂದ ಗುಣಿಸ್ತಾ ಇದ್ವಿ ಈಗ ಎಕ್ ಎಕ್ಸ್ನ ಸ್ಥಾನ ಇಲ್ಲಿದೆ ಹಾಗಾಗಿ ನಾನು ಮೂರು ಎಕ್ಸ್ ಅನ್ನ ಇಲ್ಲಿ ಬರಿತಾ ಇದ್ದೀನಿ ಮೂರು ಎಕ್ಸ್ ಇಂಟು ಎಕ್ಸ್ನ ಗಾತ ಎರಡು ಅಂತ ಹೇಳಿದ್ರೆ ಅದು ಮೂರು ಎಕ್ಸ್ನ ಗಾತ ಮೂರು ಆಯಿತು ಹಾಗೆ ಮೂರು ಎಕ್ಸ್ ಇಂಟು ಒಂದು ಅಂತ ಹೇಳಿದ್ರೆ ನಮಗೆ ಮೂರು ಎಕ್ಸ್ ದೊರಕ್ತಾ ಇದೆ ಹಾಗಾಗಿ ಮೂರು ಎಕ್ಸ್ನ ಸ್ಥಾನ ಎಲ್ಲಿದೆಯೋ ಅಲ್ಲೇ ನಾನು ಬರೀತಾ ಇದ್ದೇನೆ ಮೂರು ಎಕ್ಸ್ ನಾವೀಗ ಮೂರು ಎಕ್ಸ್ನ ಗಾತ ಮೂರು ಮತ್ತು ಮೂರು ಎಕ್ಸ್ನ ಈ ಬಹುಪದೋಕ್ತಿಯಿಂದ ಕಳಿಬೇಕಾಗತ್ತೆ ನಾವು ಭಾಗ ಮಾಡ್ತಿದ್ದೀವಿ ಅಂದರೆ ಅದು ಮೈನಸ್ ಆಗತ್ತೆ ಪ್ಲಸ್ ಮೂರು ಎಕ್ಸ್ನ ಗಾತ ಮೈನಸ್ ಮೂರು ಎಕ್ಸ್ನ ಗಾತ ಕ್ಯಾನ್ಸಲ್ ಆಗಿದೆ ಇನ್ನು ಉಳಿದುಕೊಳ್ತಾ ಇರುವಂಥದ್ದು ಎರಡು ಎಕ್ಸ್ನ ಗಾತ ಎರಡು ಏಳು ಎಕ್ಸ್ ಅಲ್ಲಿ ಮೈನಸ್ ಮೂರು ಎಕ್ಸ್ ಹೋಯ್ತು ಅಂತ ಹೇಳಿದ್ರೆ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಸೊನ್ನೆ ಅಂತ ಅನ್ಕೊಂಡ್ವಿ ಅಂತ ಹೇಳಿದ್ರೆ ಅದು ಮೈನಸ್ ನಾಲ್ಕು ಆಯ್ತು ಈಗ ಅತ್ಯಂತ ಗರಿಷ್ಠ ಗಾತವಿರುವಂತಹ ಪದ ಅಂತ ಹೇಳಿದ್ರೆ ಎರಡು ಎಕ್ಸ್ಕ್ವಯರ್ ಈಗ ಎರಡು ಎಕ್ಸ್ಕ್ವಯರ್ನ ಎಕ್ಸ್ಕ್ವಯರ್ ಇಂದ ಭಾಗಿಸ್ತಾ ಇದೀವಿ ಎಷ್ಟಾವರ್ತಿ ಅಂತ ನೋಡಿದ್ರೆ ಅದು ನಿಮಗೆ ಗೊತ್ತಿದೆ ಎಕ್ಸ್ ಸ್ಕ್ವಯರನ್ನು ನಾವು ಎರಡರಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಎರಡು ಎಕ್ಸ್ ಕ್ವಯರ್ ಸಿಗುತ್ತೆ ಅಂದರೆ ಪ್ಲಸ್ ಎರಡರಿಂದ ನಾನೀಗ ಪ್ಲಸ್ ಎರಡರಿಂದ ಗುಣಿಸ್ತಾ ಇದ್ದೀನಿ ಪ್ಲಸ್ ಎರಡು ಇಂಟು ಎಕ್ಸ್ಕ್ವಯರ್ ಅಂತ ಹೇಳಿದ್ರೆ ಪ್ಲಸ್ ಎರಡು ಎಕ್ಸ್ಕ್ವಯರ್ ಆಯಿತು ಹಾಗೆ ಪ್ಲಸ್ ಒಂದು ಇಂಟು ಎರಡು ಅಂತ ಹೇಳಿದ್ರೆ ಎರಡು ಎರಡೊನ್ಲಿ ಎರಡು ಅದು ಸ್ಥಿರಾಂಕವಾಗಿದೆ ಅದನ್ನು ನಾನಿಲ್ಲಿ ಇದ್ದೀನಿ ಈಗ ನಾವು ಎರಡು ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕರಿಂದ ಎರಡು ಎಕ್ಸ್ ಕ್ವಯರ್ ಮತ್ತೆ ಎರಡನ್ನ ಕಳೀತಾ ಇದ್ದೀವಿ ಎರಡು ಎಕ್ಸ್ ಕ್ವಯರ್ ಮತ್ತೆ ಎರಡು ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್ ಆಯಿತು ಇನ್ನು ಉಳಿದುಕೊಳ್ತಾ ಇರುವಂಥದ್ದು ನಮಗೆ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಮೈನಸ್ ಎರಡು ಅಂತ ಹೇಳಿದ್ರೆ ಅದು ಮೈನಸ್ ಆರು ಆಗ್ತಾ ಇದೆ ಈಗ ನೀವು ಗಮನಿಸ್ಬೋದು ನಾಲ್ಕು ಎಕ್ಸ್ ಮೈನಸ್ ಆರು ಇದನ್ನು ನಾವು ಎಕ್ಸ್ಕ್ವಯರಿಂದ ಭಾಗಿಸ್ಬೇಕೆ ಇಲ್ಲ ಸಾಧ್ಯ ಇಲ್ಲ ಯಾಕೆಂದರೆ ಎಕ್ಸ್ಕ್ವಯರ್ನ ಘಾತ ನಾಲ್ಕು ಎಕ್ಸ್ಗಿಂತ ಹೆಚ್ಚಾಗಿರೋದ್ರಿಂದ ಇದರಿಂದ ಈ ನಾಲ್ಕು ಎಕ್ಸ್ ಮೈನಸ್ ಆರು ಅನ್ನುವಂಥದ್ದು ಶೇಷ ಆಗ್ತಾ ಇದೆ ಹಾಗಾದರೆ ನಾವು ಈ ಒಂದು ಬಹುಪದೋಕ್ತಿಯನ್ನು ಈ ಎಕ್ಸ್ಕ್ವಯರ್ ಪ್ಲಸ್ ಒಂದರಿಂದ ಭಾಗಿಸಿದಾಗ ನಮಗೆ ಮೂರು ಎಕ್ಸ್ ಪ್ಲಸ್ ಎರಡು ನಮಗೆ ಕೋಶಂಟ್ ಆಗಿ ಭಾಗಲಬ್ಧವಾಗಿ ದೊರಕಿದ್ರೆ ನಾಲ್ಕು ಎಕ್ಸ್ ಮೈನಸ್ ಆರು ಶೇಷವಾಗಿ ದೊರಕ್ತಾ ಇದೆ ಈಗ ಇದನ್ನು ನಾವು ಈ ರೀತಿಯಾಗಿಯೂ ಬರೆದ್ಕೊಳ್ಬೋದು ಗಮನಿಸಿ ಮೂರು ಎಕ್ಸ್ನ ಗಾತ ಮೂರು ಪ್ಲಸ್ ಎರಡು ಎಕ್ಸ್ ಕ್ವಯರ್ ಪ್ಲಸ್ ಏಳು ಎಕ್ಸ್ ಮೈನಸ್ ನಾಲ್ಕನ್ನು ನಾವು ಎಕ್ಸ್ಕ್ವಯರ್ ಪ್ಲಸ್ ಒಂದರಿಂದ ಭಾಗಿಸಿದಾಗ ಇದು ಮೂರು ಎಕ್ಸ್ನಘಾತ ಮೂರು ಆಗಿದೆ ಈಕ್ವಲ್ಸ್ ನಮಗೆ ದೊರಕ್ತಾ ಇರುವಂಥದ್ದು ಮೂರು ಎಕ್ಸ್ ಪ್ಲಸ್ ಎರಡು ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಆರು ಬಾಗಿಸು ಎಕ್ಸ್ಕ್ವಯರ್ ಪ್ಲಸ್ ಒಂದು ಆಗಿದೆ ನೀವೀಗ ಸಾಕಷ್ಟು ಉದಾಹರಣೆಗಳಲ್ಲಿ ದೀರ್ಘ ಭಾಗಾಕಾರ ವಿಧಾನದಿಂದ ಆಲ್ಜಿಬ್ರೋಯಿಕ್ ಲಾಂಗ್ ಇಂದ ಹೇಗೆ ಬಹುಪದೋಕ್ತಿಗಳನ್ನು ಭಾಗ ಮಾಡಬಹುದು ಸುಲಭವಾಗಿ ಅಂತ ಹೇಳಿ ತಿಳಿದುಕೊಂಡ್ರಿ ಈ ಒಂದು ಹಂತಗಳು ಬಹುಪದೋಕ್ತಿಯ ಗಾಥ ಎಷ್ಟೇ ಇರಲಿ ಈ ಹಂತಗಳನ್ನೇ ನಾವು ಅನುಸರಿಸ್ತೇವೆ ಈ ಉದಾಹರಣೆಗಳ ಮೂಲಕ ದೀರ್ಘ ಭಾಗಾಕಾರ ಅಂದ್ರೇನು ಅಂಥೇಳಿ ಅರ್ಥ ಮಾಡ್ಕೊಂಡ್ರಿ